ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ ಜಿ ರವಿಕುಮಾರ್. ನಾವು ಗುರು ಪರಂಪರೆಯಿಂದ ವಿದ್ಯೆ ಕಲಿತಿರ್ತಕ್ಕಂಥದ್ದು, ಯಾವ ರೋಗಗಳಿಗೆ ಯಾವ ರೀತಿ ಔಷಧಿಗಳನ್ನು ಕೊಡಬೇಕು, ಯಾವ ಯಾವ ಪದ್ಧತಿಗಳಲ್ಲಿ ಔಷಧಿ ಕೊಡಬೇಕು ಅನ್ನೋದನ್ನು ಗುರುಗಳ ಮುಖಾಂತರ ಕಲಿತಿದ್ದೇವೆ. ಇದರಲ್ಲಿ ನಾಟಿ ವೈದ್ಯ, ಸಿದ್ಧ ವೈದ್ಯ ಈ ಎರಡು ರೀತಿಯಲ್ಲಿ ನಾವು ಔಷಧಿಗಳನ್ನ ತಯಾರು ಮಾಡ್ತೀವಿ. ನಾಟಿ ವೈದ್ಯ ಅಂತಂದರೆ ಗಿಡಮೂಲಿಕೆಗಳನ್ನ ಶೇಖರಣೆ ಮಾಡಿ ನಾವಾಗಿ ನಾವೇ ಚೂರ್ಣಗಳು ಮಾಡಿ ಯಾವ ರೋಗಕ್ಕೆ ಯಾವ ಪ್ರಮಾಣದಲ್ಲಿ ಔಷಧಿಗಳನ್ನ ಮಿಕ್ಸ್ ಮಾಡಿ ಕೊಡಬೇಕು ಅನ್ನೋದು ನಾಟಿ ವೈದ್ಯ. ಅದೇ ರೀತಿ ಸಿದ್ಧ ವೈದ್ಯ. ಸಿದ್ಧ ವೈದ್ಯ ಅಂತಂದರೆ ಉಪ್ಪುಗಳು, ಪಾಷಾಣಗಳು, ಲೋಹಗಳು ಈ ರೀತಿ ಮೂರು ವಿಧವಾದ ವಸ್ತುಗಳಿಂದ ನಾವು ಸಿದ್ಧವೈದ್ಯ ಮಾಡ್ತಾ ಬರ್ತೇವೆ. ಸಿದ್ಧವೈದ್ಯದಲ್ಲಿ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು ಪಾಷಾಣಗಳು, ಉಪ್ಪುಗಳು, ಲೋಹಗಳು. ಲೋಹಗಳು ಅಂದರೆ ನಾವು ಬಳಸ್ತಾ ಇರ್ತಕ್ಕಂಥ ಬೆಳ್ಳಿ, ಬಂಗಾರ, ಕಂಚು, ಹಿತ್ತಾಳೆ, ಸೀಸ, ತಗರ, ಸತ್ತು ಈ ರೀತಿ ನವಲೋಹಗಳು ಒಂದು ಬರ್ತವೆ, ಕಬ್ಬಿಣದಿಂದ ಹಿಡಿದು ಪ್ರತಿಯೊಂದು. ಅದೇ ರೀತಿ ಪಾಷಾಣಗಳು ನವಪಾಷಾಣ ಅಂತಲೂ ಕರಿತೀವಿ. ಅದೇ ರೀತಿ ಉಪ್ಪುಗಳು 24 ಉಪ್ಪುಗಳು ಬರ್ತವೆ. ಅಂದರೆ ನಾವು ತಿಂತಕ್ಕಂಥ ಸಮುದ್ರ ಲವಣದಿಂದ ಹಿಡಿದು ಕಲ್ಲುಪ್ಪು ಅಂದರೆ ಭೂಮಿಯಿಂದ ಸಿಗತಕ್ಕಂಥ ಸೈಂದರ ಲವಣ, ಪಟಿಕೆ ಈ ರೀತಿ ಉಪ್ಪುಗಳು 24 ಉಪ್ಪುಗಳು. ಈ ಒಂದು ಪದ್ಧತಿಗಳಲ್ಲಿ ನಾವು ಔಷಧಿಗಳನ್ನ ತಯಾರು ಮಾಡ್ತಾ ಬರ್ತೇವೆ. ಇದು ಸಿದ್ಧವೈದ್ಯಕ್ಕೆ ಸಂಬಂಧಪಟ್ಟಿರೋದು. ಇವತ್ತು ದೇಹದಲ್ಲಿ ಬಹಳಷ್ಟು ಜನಗಳಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ. ಕ್ಯಾಲ್ಸಿಯಂ ಕಡಿಮೆ ಆದಾಗ ಏನು ಮಾಡ್ತಾರೆ ಅಂತಂದರೆ ಆಸ್ಪತ್ರೆಗೆ ಹೋಗಿ ಕ್ಯಾಲ್ಸಿಯಂ ಮಾತ್ರೆ ಕೇಳ್ತಾರೆ. ಅವರು ಬರ್ಕೊಡ್ತಾರೆ ನಿಮಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಇದನ್ನು ಬಳಸಿ ಅಂತೇಳಿ. ಆ ಕ್ಯಾಲ್ಸಿಯಂ ಮಾತ್ರೆಯಲ್ಲಿ ಏನಿದೆ ಅನ್ನೋದು ಯಾರಿಗಾದರೂ ಗೊತ್ತಿದೆಯಾ? ಗೊತ್ತಿಲ್ಲ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರೂ ಬಳಸ್ತಾ ಇರ್ತಾರೆ ಕ್ಯಾಲ್ಸಿಯಂ ಮಾತ್ರೆ ಅಂದ್ಕೊಡ್ಲೆ. ಯಾವ ರೀತಿ ಅಂತಂದರೆ ಸಸ್ಯಾಹಾರಿ ತಿಂತಕ್ಕಂಥವ್ರು ಒಂದು ಪಂಗಡ ಇದೆ, ಮಾಂಸಾಹಾರ ತಿಂತಕ್ಕಂಥವ್ರು ಒಂದು ಪಂಗಡ ಇದೆ. ಸಸ್ಯಾಹಾರಿಗಳಿಗೆ ಮಾಂಸಾಹಾರವನ್ನು ತಿನ್ನೋದು ಬಹಳ ನರಕ ಇದ್ದಂಗೆ ಅದು. ಆದರೆ ಈಗಿನ ಒಂದು ಜನ್ರೇಷನ್ ಏನಿದೆ, ಯಾವುದು ಇಂಗ್ಲೀಷ್ ಮೆಡಿಷನ್ಸ್ ಅಂತ ಏನಿದೆಯೋ ಅದು ಇವ್ರು ತಿನ್ನಿಸ್ಬಿಡ್ತಾರೆ. ಕಾರಣ ಏನು ಅಂತಂದರೆ ಔಷಧಿಯ ರೂಪದಲ್ಲಿ ಕೊಡ್ತಾರೆ ಕ್ಯಾಲ್ಸಿಯಂ ಜಾಸ್ತಿ ಆಗಲಿ ಅಂತ. ಕ್ಯಾಲ್ಸಿಯಂ ಜಾಸ್ತಿ ಆಗಲಿ ಅಂತ ಏನು ಕೊಡ್ತಾರೆ ಅಂತಂದರೆ ಮೂಳೆಗಳು. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾವ ಮೂಳೆ ಅಂತಿಲ್ಲ, ಎಲ್ಲ ಮೂಳೆಗಳು ಮಿಕ್ಸಿಂಗ್. ಆ ಇಂಗ್ಲೀಷ್ನವ್ರಿಗೆ ಹಸು ಆದರೂ ಒಂದೇ, ಎಮ್ಮೆ ಆದರೂ ಒಂದೇ, ಯಾವುದಾದ್ರೂ ಒಂದೇ, ಹಂದಿ ಆದರೂ ಒಂದೇ, ಅವ್ರಿಗೆ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇನು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಜನಗಳು ಕೊಡಬೇಕು ಇಷ್ಟೇ. ಇದರಲ್ಲಿ ಎಲ್ಲ ಥರದ ಮೂಳೆಗಳನ್ನು ಶೇಖರಣೆ ಮಾಡಿ ಅದನ್ನು ಸುಣ್ಣದ ರೀತಿಯಲ್ಲಿ ಪೌಡ್ರ್ ಮಾಡ್ಕೊಂತಾರೆ, ಕೆಲವು ಕೆಮಿಕಲ್ಗಳು ಹಾಕಿ ಅದನ್ನು ಮಾಡಿ ಇಮಿಡಿಯೇಟ್ಲಿ ಡೈರೆಕ್ಟಾಗಿ ಒಂದು ಮಾತ್ರೆ ಮಾಡಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತೇಳಿ ಪ್ರತಿಯೊಬ್ಬರಿಗೂ ಹಂಚ್ತಾ ಬರ್ತಾ ಇದ್ದಾರೆ. ಇದು ಸಸ್ಯಾಹಾರಿಗಳಿಗೂ ಆಗುತ್ತೆ, ಮಾಂಸಾಹಾರಿಗಳಿಗೂ ಆಗುತ್ತೆ. ಇಲ್ಲಿ ಯಾವ ಒಂದು ಜಾತಿ ಪಂಗಡ ಯಾವುದೂ ಇಲ್ಲ, ಪ್ರತಿಯೊಂದಕ್ಕೂ ಒಂದೇ ಥರದ ಮೆಡಿಸಿನ್ ಕೊಡ್ತಾರೆ. ಆದರೆ ಇಲ್ಲಿ ನಾವು ಕೆಲವು ಉಪ್ಪುಗಳು ಮತ್ತು ಕೆಲವು ಶಂಕುಗಳು ಅಂತ ನಾವು ಶಂಕ ಊದೋದ್ರಿಂದ ಹಿಡಿದು ಪ್ರತಿಯೊಂದು ನಾವೇನು ಮಾಡ್ತೀವಿ ಅಂತಂದರೆ ಕೆಲವು ಪದ್ಧತಿಗಳಲ್ಲಿ ಕ್ಯಾಲ್ಸಿಯಂ ಇರ್ತಕ್ಕಂಥ ಒಂದು ಅವಳ ಆಗ್ಬೋದು, ನಾವು ಅವಳನ ಸುಣ್ಣ ಮಾಡ್ತೀವಿ, ಭಸ್ಮ ಮಾಡ್ತೀವಿ, ಅದನ್ನು ಕೊಟ್ಟಾಗ ಅದು ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಹೆಚ್ಚಿಸ್ತದೆ. ಅದೇ ರೀತಿ ಸಮುದ್ರದಲ್ಲಿ ಸಿಗತಕ್ಕಂಥ ಕೆಲವು ಶಂಕುಗಳಾಗ್ಬೋದು, ನಾವು ತೋರಿಸ್ತೀನಿ, ಶಂಕುಗಳಾಗ್ಬೋದು ಅಥವಾ ಕೆಲವು ಗಿಡಮೂಲಿಕೆಗಳಿಂದ ತೆಗೆದಿರ್ತಕ್ಕಂಥ ಕ್ಯಾಲ್ಸಿಯಮ್ ಉಪ್ಪಿನ ಆಗ್ಬೋದು, ಇದನ್ನು ನಾವು ಕೊಟ್ಟು ಕೆಲವು ಕ್ಯಾಲ್ಸಿಯಂ ಇಲ್ಲದೇ ಇರತಕ್ಕಂಥವ್ರಿಗೆ ನಾವು ಕ್ಯಾಲ್ಸಿಯಂ ಹೆಚ್ಚಿಸೋದಕ್ಕೆ ನಾವು ಔಷಧಿ ಕೊಡ್ತಾ ಇರ್ತೀವಿ. ಇವತ್ತಿನ ವಿಷಯಕ್ಕೆ ಬಂದರೆ ನೋಡಿ, ಇವತ್ತು ಪ್ರತಿಯೊಬ್ಬರಲ್ಲೂ ಕ್ಯಾಲ್ಸಿಯಂ ಅನ್ನೋದು ಕಡಿಮೆ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಿಗೆ ಕ್ಯಾಲ್ಸಿಯಂ ಇಲ್ಲ, ಬರೀ ಉಪ್ಪು, ಒಗರು, ಒಗರೂನೂ ಇಲ್ಲ. ಒಗರು ಕಹಿ ತಿನ್ನೋದು ಬಿಟ್ಬಿಟ್ಟವ್ರೆ, ಉಪ್ಪು ಖಾರ ತಿನ್ನೋದು ಅದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರೆ. ಉಪ್ಪು, ಖಾರ, ಹುಲಿ, ಸಿಹಿ ಈ ನಾಲ್ಕು ಮಾತ್ರ ವಿಧಾನ ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ. ಆ ಒಂದು ಕಾರಣದಿಂದ ಈ ಕ್ಯಾಲ್ಸಿಯಂ ಇಲ್ಲದೇ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಜಾಯಿಂಟ್ ಜಾಯಿಂಟ್ಗಳೆಲ್ಲ ಪೇಯ್ನ್ಗಳು ಬರ್ತಾ ಇರ್ತವೆ, ಜಾಯಿಂಟ್ ಪೇಯ್ನ್ಸ್ ಅಂತ ಕರಿತೀವಿ. 80 ಥರದ ವಿಧ ನೋವುಗಳಲ್ಲಿ, ವಾತಗಳಲ್ಲಿ ಇದು ಒಂದು. ಯಾವುದು ಸಂಧಿವಾತ, ಕೀಲುವಾತ ಈ ರೀತಿ ವಾತಗಳಲ್ಲಿ ಬಹಳಷ್ಟು ರೀತಿ ಇದ್ದಾವೆ. ಈ ಜಾಯಿಂಟ್ ಪೇಯ್ನ್ಗಳು ಸ್ಟಾರ್ಟ್ ಆಗೋಗ್ಬಿಡ್ತು ಅಂದ್ಕೊಳ್ಳಿ, ಮುಟ್ಟಿದ್ರೆ ಮೂಳೆಗಳೆಲ್ಲ ನೋವು ಬರ್ತಾ ಇರ್ತದೆ. ಇಂಥ ನೋವುಗಳಿಗೆ ನಮ್ಮಲ್ಲಿ ಒಂದು ರೆಮಿಡಿ ಇದೆ. ಇಷ್ಟೊತ್ತು ನಾನು ಒಂದು ಪುಟ ಹಾಕಿ ತೆಗೆದಿರ್ತಕ್ಕಂಥ ಒಂದು ಕೆಲವು ಪದ್ಧತಿಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಮೆಡಿಷನ್ನ ನೋಡಿದು ಈ ರೀತಿ ಇರುತ್ತೆ. ಇದು ಕ್ಯಾಲ್ಸಿಯಂಗೆ ಅಂತೇಳಿ ತಯಾರು ಮಾಡಿರ್ತಕ್ಕಂಥ ಒಂದು, ಇದಕ್ಕೆ ಗಿಡಮೂಲಿಕೆಗಳು ಮತ್ತು ಸಮುದ್ರದಲ್ಲಿ ಸಿಗತಕ್ಕಂಥ ಕೆಲವು ಶಂಕುಗಳು ಅದನ್ನು ಉಪಯೋಗಿಸಿ ನಾವು ಈ ರೀತಿ ಪುಟ ಹಾಕಿ ಇದನ್ನು
ಪೌಡ್ರ್ ಥರ ಮಾಡಿ ಇದನ್ನು ಕೆಲವು ಗಿಡಮೂಲಿಕೆಗಳ ಜೊತೆಗೆ ಮಿಶ್ರಣ ಮಾಡಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಆಗಿ ಜನಗಳಿಗೆ ಕೊಡ್ತಾ ಇರ್ತೀವಿ. ಅದು ಎಂಥ ವಾತಗಳಿದ್ರೂ ಆ ವಾತಗಳ ಸಂಪೂರ್ಣವಾಗಿ ಗುಣ ಆಗಬೇಕು. ಆ ಗುಣ ಆಗ್ತಕ್ಕಂಥದ್ದನ್ನೇ ಈ ಒಂದು ರೆಮಿಡಿ ಮಾಡಿರೋದು. ನಮ್ಮಲ್ಲಿ ನೀವಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಈ ಕೆಲವು ಪದ್ಧತಿಗಳಲ್ಲಿ ಆಗಲ್ಲ ಇವು. ಯಾಕೆಂದರೆ ಈ ಶಂಕುಗಳನ್ನು ಶೇಖರಣೆ ಮಾಡಿ ಇದನ್ನೆಲ್ಲ ನೀವು ಸುದ್ದಿಗಳು ಮಾಡಿ ಪುಟುಗಳಾಕಿ ಮಾಡ್ತಕ್ಕಂಥದ್ದು ಆಗಲ್ಲ. ಅದಕ್ಕೆ ನೀವೇನು ಮಾಡ್ತೀರಂದ್ರೆ ನೋಡಿ, ಈ ಥರದ್ದು ಶಂಕು ಇದಿರ್ತದೆ ನಮ್ಮಲ್ಲಿ, ಅದು ಬೇಕಾದವರು ಅದನ್ನು ತಗೋಬೋದು. ಅಕಸ್ಮಾತ್ ನಿಮಗೆ ಗಿಡಮೂಲಿಕೆಗಳಲ್ಲಿ ಬೇಕು ಅಂತಂದರೆ ನೋಡಿ, ಗಿಡದ ಮೇಲೆ ತೋರಿಸ್ತೀನಿ, ವಜ್ರವಲ್ಲಿ ಅಂತೇಳಿ ನಮ್ಮ ಇದರಲ್ಲಿ ಚಾನಲ್ ತೋರಿಸ್ತೀವಿ. ಆ ಒಂದು ಗಿಡಮೂಲಿಕೆ ನಿಮಗೇನಾದ್ರು ಸಿಕ್ಕಿದ್ರೆ ನಿಮಗೂ ನೀವಾಗಿ ತಯಾರು ಮಾಡ್ಕೊಳ್ಳಿ. ಯಾವ ರೀತಿ, ಅದನ್ನು ತಗೋ ಬಂದು ಕ್ಲೀನಾಗಿ ಸಣ್ಣದಾಗಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿಬಿಡಿ. ಇಷ್ಟಿಷ್ಟು ಪೀಸ್ಗಳು ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸಕ್ಕೆ ಹಾಕಿ. ಮ್ಯಾಕ್ಸಿಮಮ್ 1-2 ತಿಂಗಳು ಬೇಕು ನೆರಳಲ್ಲಿ ಒಣಗೋದಕ್ಕೆ. ಅದು ಅಷ್ಟು ಜಿಗುಟಾದ ಒಂದು ಕ್ಯಾಲ್ಶಿಯಂ ಅದರಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಅದನ್ನೇನು ಮಾಡ್ತೀರ, ನೆರಳಾಗಿ ಒಣಗಿಸ್ಬಿಟ್ಟು ಪುಡಿ ಆಗೋವರೆಗೂ ನೋಡ್ಕೊಳ್ಳಿ. ಪುಡಿ ಆಗ್ತದೆ ಅಂತ ಗೊತ್ತಾದಾಗ ಮಿಕ್ಸಿಗೆ ಹಾಕ್ಬಿಟ್ಟು ನೀಟಾಗಿ ಪುಡಿ ಮಾಡ್ಕೊಳ್ಳಿ. ವಸ್ತ್ರಗಾಳಿತ ಅಂದರೆ ಕಾಟನ್ ಬಟ್ಟೆ ತಗೊಂಡು ನೈಸ್ ಪುಡಿ ಮಾಡಿಕೊಂಡು ಎತ್ತಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡ್ರೆ ಕಂಪಲ್ಸರಿ ಅದನ್ನು ನೀವೇನು ಮಾಡ್ತೀರಂದರೆ ರಾತ್ರಿ ಹೊತ್ತು ಒಂದು ಬೆಳಗ್ಗೆ ಹೊತ್ತು ಎರಡು ಟೈಮಲ್ಲೂ ಒಂದು 1/4 ಚಮಚೆಯಷ್ಟು ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಮೂಳೆಗಳಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಯಾರು ಕಡಿಮೆ ಆಗಿದೆಯೋ ಅವರಿಗೆ ಮತ್ತೆ ಕ್ಯಾಲ್ಶಿಯಂ ಉತ್ಪಾದನೆ ಮಾಡ್ತದೆ. ಅಥವಾ ನಿಮ್ಗೆ ಆಗಿಲ್ಲ ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿರ್ತವೆ. ಆ ಒಂದು ಸಮಸ್ಯೆ ಬಗೆಹರಿಯೋದಕ್ಕೆ ನಾವು ಔಷಧಿ ಕಳಿಸ್ಕೊಡ್ತೀವಿ. ನೋಡಿ, ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ನಾನು ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆ ರೀತಿ ನಾವು ಮಾಡಿರ್ತೀವಿ. ಅದು ನಿಮಗೆ ಬೇಕಾದರೆ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ನಮಸ್ಕಾರ.